हिंदी सरकार भारतीय जनता पार्टी सरकार नाकु वर्ष आड़ नाकु वर्ष जनपर आड़े तीर्मान आगे यार बेले अगत्य वस्तु बेले जास्ती आयु पेट्रोल बेले डीजल बेले एण्णे बेले ಮುಂಚೆ ಬೆಳಗ್ಗೆ ಯಾಕಾಯ್ತದ ಸಿವನೆ ಅನಿಸ್ತಿತ್ತು, ಅಡಿಗೆ ಮಾಡಕ್ಕೆ ಕಣ್ಣಲ್ಲಿ ನೀರ್ ಬತ್ತಿತ್ತು, ನೀರೇನು ರಕ್ತನೇ ಬತ್ತಿತ್ತು, ಮಣಗಟ್ಲೆ ಕಟ್ಕಿಗೆ ನಮ್ ಎಣ ಬೀಳ್ತಿತ್ತು, ಹೊಗೆ ಕುಡಿಯೋದು ಕೆಮ್ಮದು ಅನುಭವಿಸಿರೋ ತಾಯಂದ್ರಿಗೆ ಗೊತ್ತು. ಆದ್ರೆ ಈಗ ಅಡಿಗೆ ಮಾಡೋದು ನೀರ್ ಕುಡ್ದಷ್ಟು ಸುಲಭ. ನಮ್ ಬಿಜೆಪಿ ಸರ್ಕಾರದವರು ಫ್ರೀ ಗ್ಯಾಸ್ ಕೊಟ್ಟವ್ರೆ, ಮನೆ ಒಳಗೆ ಹೊಗೆ ಬದ್ಲು ನಗು ತುಂಬವ್ರೆ. ಓಟ್ ಯಾರಿಗೆ ಅಂದ್ರ ಇನ್ಯಾರಿಗೆ? ಬಿಜೆಪಿಗೆ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ, ಬಿಜೆಪಿಗೆ ಭರವಸೆ. ಗೊಬ್ಬರದ ಬೆಲೆ, ಡೀಸೆಲ್ ಬೆಲೆ, ಎಲ್ಲ ಬೆಲೆಗಳು ಜಾಸ್ತಿ ಆಯ್ತು. ರೈತ ಸಂಕಷ್ಟದಲ್ಲಿದ್ದಾನೆ. ಇದು ಜನಪರವಾದ ಸರ್ಕಾರ ಅಂತ ಹೇಳಕ್ಕಾಗತ್ತ? ಲಂಚಾವತಾರ ಅಂತ ಹೇಳಿ ಹಿಂದೆ ಎರಡನೇ ನಾಟಕ ಮಂಡಳಿಯಲ್ಲಿ ಒಂದು ಲಂಚಾವತಾರ ಅಂತ ಎರಡನೇ ಹಾಡು ಲಂಚಾವತಾರ ಎಷ್ಟು ದಿವಸ ಓಡ್ಬಿಡ್ತೋ ಬೆಂಗಳೂರಿನಲ್ಲಿ ವರ್ಷಾನುಗಟ್ಟಲೆ. ಸಾವು ಸಾವಿರ ದಿನ ಓಡ್ದ ಆ ಲಂಚಾವತಾರ ವಿಧಾನಸೌಧದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಜನಪರವಾದ ಸರ್ಕಾರ ಹೇಳಿ ನೋಡೋಣ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಕ್ರೋಶ ಇದೆ, ಜನಕ್ಕೆ ಆಕ್ರೋಶ. ಯಾಕಪ್ಪ ಆಕ್ರೋಶ ಅಂತ ಹೇಳಿದ್ರೆ, ಸ್ವಾಮಿ ನೀವು ನಾಳೆ ಹೇಳಿಕೆಯಲ್ಲಿ ಅಂಕಿ ಕೊಟ್ಟಿದ್ರಿ, ಈ ಸರ್ಕಾರ ಬಂದು 4 ಕೆಜಿ ಮಾಡಿಬಿಟ್ಟಿದ್ದಾರೆ. ಎಷ್ಟು ದುಡ್ಡು ಉಳಿಸಿದ್ರಿ ಸ್ವಾಮಿ ನೀವು? ಇನ್ನೊಂದು ಕೆಜಿನೂ ಕೂಡ ಈ 3 ಕೆಜಿ ಕಡಿಮೆ ಮಾಡಿರೋದ್ರಿಂದ ಎಷ್ಟು 1000 ಕೋಟಿ ಉಳಿಸಿದ್ರಿ ಹೇಳಿ ನೋಡೋಣ. ಯಾರು ದುಡ್ಡು? ಜನ ಬಡವರಿಗೆ ಹೋಗೋ ದುಡ್ಡು, ಬಡವರಿಗೆ ಹೊಟ್ಟೆ ಮೇಲೆ ಉಳಿತಕ್ಕಂಥದ್ದಲ್ಲ. ನೀವು 3 ಕೆಜಿ ಉಳಿಸಿ ಏನೋ ಒಂದೂವರೆ 1000 ಕೋಟಿ ಉಳಿಸಿ ಏನ್ ಮಾಡಿದ್ರಿ ಸ್ವಾಮಿ? ಅದನ್ನ ಏನು ನಮ್ಮ ಶಾಲೆಗೆ ಹೋಗೋ ಮಕ್ಕಳಿಗೆ ಪುಸ್ತಕ ಕೊಟ್ರ, ಬಟ್ಟೆ ಕೊಟ್ರ, ಶೂಸ್ ಕೊಟ್ರ, ಸೈಕಲ್ ಕೊಟ್ರ, ಇಲ್ಲ ರೈತರಿಗೆ ಸಾಲ ಮನ್ನಾ ಮಾಡಿದ್ರ? ಇದ್ಯಾವುದೂ ಮಾಡಲಿಲ್ಲ. ನಿಮ್ಮನ್ನ ನಾವು ಜನಪರವಾದ ಸರ್ಕಾರ ಅಂತ ಕರಿಬೇಕಾ? ಅದಕ್ಕೆ ಇವತ್ತು ನಿಮ್ಮ ವಿರುದ್ಧ ಇಡೀ ರಾಜ್ಯದಲ್ಲಿ ಆಕ್ರೋಶ ಇದ್ದಿದೆ. ಭಾರತೀಯ ಜನತಾ ಪಾರ್ಟಿಯವರ ವಿರುದ್ಧ ಆಕ್ರೋಶ ಎದ್ದಿದೆ. ಪಾಪ ಪ್ರಧಾನಮಂತ್ರಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ದಿನ 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 ದಿನ, ದಿನಕ್ಕೆ ಒಂದು 5 ಕಡೆ 6 ಕಡೆ ಪಂಚಾಯತಿ ಪಂಚಾಯತಿಗೂ ಬಂದ್ಬಿಡ್ತಾರೆ. ಬಹುಶಃ ನನಗನ್ಸಿದ್ರೆ ಮುಂದಿನ ಚುನಾವಣೆಗೆ ಪಂಚಾಯತಿ ಲೆವೆಲ್ಗೂ ಬರ್ಬೋದು. ನನಗೆ ಪಂಚಾಯತಿ ಪಂಚಾಯತಿ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ಯಾವತ್ತೂ ಕೂಡ ಇಷ್ಟೊಂದು ಬಾರಿ ಒಂದು ವಿಧಾನಸಭಾ ಚುನಾವಣೆಗೆ ಬಂದಿದ್ದ ಉದಾಹರಣೆ ಇಲ್ಲ. ಬರಲಿ, ಪಕ್ಷ ಗೆಲ್ಲಬೇಕು, ಸಂತೋಷ ಪಡ್ತಾರೆ, ಬರಲಿ. ಆದ್ರೆ ಇಲ್ಲಿ ಸ್ಥಳೀಯ ಮುಖಂಡರಿದ್ದಾರಲ್ಲ ಭಾರತೀಯ ಜನತಾ ಪಾರ್ಟಿಯವರು, ಏನಾಗಿದ್ದಾರೆ ಸ್ವಾಮಿ ಅವರು? ಪಾಪ ಯಡಿಯೂರಪ್ಪನವ್ರ ಮೂಲೆ ತುಂಬು ಅಂತ ನಾವೇನಾದ್ರೆ ಪತ್ರಿಕೆಯಲ್ಲಿ ಬರೀತಾರೆ. ಯಡಿಯೂರಪ್ಪನವ್ರ ಮೂಲೆ ತುಂಬು ಮಾಡಿದ್ರು, ಯಾಕೆ ಮಾಡಿದ್ರಿ? ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರಲ್ಲ, ಯಾಕೆ ಇಳಿಸಿದ್ರಿ? ವಿಧಾನಸೌಧದಲ್ಲಿ ಪಾಪ ಕಣ್ಣಿ ಹಾಕ್ಬಿಟ್ಟು ಅಸೆಂಬ್ಲಿನಲ್ಲಿ ಯಡಿಯೂರಪ್ಪನವ್ರು ಹತ್ಕೊಂಡು ಹೋದ್ರು ರಾಜೀನಾಮೆ ಕೊಡಕ್ಕೆ.